ವಿಧಾನಸೌಧದಲ್ಲಿ ಜೆಡಿಎಸ್ ಶಾಸಕ ಶರಣಗೌಡ ಕುಂದಕೂರು ಒಂದು ಹೇಳಿಕೆಯನ್ನ ನೀಡುವಂತಹದ್ದು. ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ವಿಧಾನಸೌಧದಲ್ಲಿ ಜೆಡಿಎಸ್ ಶಾಸಕ ಶರಣಗೌಡ ಕುಂದಕೂರು ಒಂದು ಹೇಳಿಕೆಯನ್ನ ನೀಡಿರುವಂತಹದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆಗಿನ ಮನಸ್ತಾಪ ಬಗೆಹರಿದಿದೆ ಅನ್ನೋ ಒಂದು ಮಾತುಗಳನ್ನ ಹಾಡಿರುವಂತಹದ್ದು. ಇನ್ನ ಜೆಡಿಎಸ್ ಅಭ್ಯರ್ಥಿ ಪರ ನಾನು ಮತ ಹಾಕಿದ್ದೇನೆ, ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಜೊತೆಗಿನ ಮನಸ್ತಾಪ ಬಗೆಹರಿದಿದೆ ಅಂತ ಹೇಳಿರುವಂತಹದ್ದು ಕುಂದಕೂರು ಅವರು. ಇನ್ನ ಕೊನೆಯ ಘಳಿಗೆಯಲ್ಲಿ ಮತ್ತೆ ಜೆಡಿಎಸ್ ಪರ ವಾಲಿದ್ದಾರೆ ಕುಂದಕೂರು. ನಿನ್ನೆ ಕಾಂಗ್ರೆಸ್ ನಾಯಕರ ಜೊತೆಗೂ ಕೂಡ ಕಾಣಿಸ್ಕೊಂಡಿದ್ರು ಶರಣಗೌಡ ಅವರು. ಇದೀಗ ಅವರ ಪ್ರತಿ ಕ್ಷಣದ ನಡೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಹೋಗ್ತಾ ಇರುವಂತಹದ್ದು. ಸಮಾಧಾನ ಕೆಲವು ಮನಸ್ತಾಪಗಳು ಇದ್ದಿರತಕ್ಕಂಥದ್ದು ನಿಜ. ನಿನ್ನೆ ರಾತ್ರಿ ನಮ್ಮ ಯುವ ನಾಯಕರಾದ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಕುಮಾರಣ್ಣವರು ನಿನ್ನೆ ರಾತ್ರಿ ನನ್ನ ಸಹೋದರರಿಗೆ ಭೇಟಿಯಾಗಿ ನಮಗೂ ಭೇಟಿಯಾಗಿ ಕೆಲವು ಮನಸ್ಸಿನಾಗ ಇರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಯುವ ನಾಯಕರು ಅದೊಂದು ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳು ಬಗೆಹರಿಸಲಿಕ್ಕೆ ಒಂದು ನಿನ್ನೆ ರಾತ್ರಿ ಮನೆಗೆ ಬಂದಿದ್ದರು, ಮಾತಾಡಿದ್ದೀವಿ, ಬಗೆಹರಿದಿದೆ. ಒಂದು ಇವತ್ತು ಪಕ್ಷದ ಅಭ್ಯರ್ಥಿ ಪರ ಮತ ನೀಡಿದ್ರು. ಬೇರೆ ಪಕ್ಷದವರು ಒಂದು ಆಸೆ ಇಟ್ಕೊಂಡಿದ್ರು ಸರ್, ನಿಮ್ಮ ಮತ ಅವ್ರಿಗೆ ಸಿಗುತ್ತೆ ಅಂತ. ಇಲ್ಲ, ನಾನು ಒಂದನೇ ಹೇಳ್ತೀನಿ, ರಾಜ್ಯಸಭಾ ವಿಚಾರವಾಗಿ ಯಾರು ಎಂದ್ಕೋತಂದ್ರೆ ನನಗೆ ಮತ ನೀಡಬೇಕು ಅಂತ ತಿಳ್ಕೊಂಡು ಯಾರು ಹೇಳಿಲ್ಲ. ಅದ್ರ ಪ್ರಶ್ನೆ ಉದ್ಭವ ಸರ್, ರಾಜ್ಯಸಭಾ ವಿಚಾರವಾಗಿ ಯಾರು ಸಂಪರ್ಕ ಮಾಡಿ? ಖಂಡಿತವಾಗಿ ಪಕ್ಷದ ಸೂಚನೆ ಪ್ರಕಾರ ಪಕ್ಷ ಎಂದ್ಕೋತಂದ್ರೆ ವಿಪ್ ಅನ್ನ ಜಾರಿ ಮಾಡಿದೆ. ಹಾಗಾಗಿ ಎಂದ್ಕೋತಂದ್ರೆ ನಾವು ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ನೀಡಿ. ನಾವು ಪಕ್ಷಕ್ಕೆ ಅವ್ರಿಗೆ ಕೇಳ್ಬೇಕು, ಅದ್ ನನಗೆ ಕೇಳ್ಬೇಕು. ಥ್ಯಾಂಕ್ ಯು ಸರ್. ವಿಧಾನಸೌಧದಲ್ಲಿ ಜೆಡಿಎಸ್ ಶಾಸಕ ಶರಣಗೌಡ ಕುಂದಕೂರು ಹೇಳಿಕೆಯನ್ನ ನೀಡಿರುವಂತಹದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆಗಿನ ಮನಸ್ತಾಪ ಬಗೆಹರಿದಿದೆ ಅಂತ ಹೇಳ್ಕೊಂಡಿರುವಂತಹದ್ದು. ನಿನ್ನೆ ಕಾಂಗ್ರೆಸ್ ನಾಯಕರ ಜೊತೆ ಇನ್ನ ಕಾಣಿಸ್ಕೊಂಡಿರ್ತಾರೆ ಶರಣಗೌಡ ಅವರು. ಈಗ ಮತ್ತೆ ಕೊನೆ ಗಳಿಗೆಯಲ್ಲಿ ಮತ್ತೊಮ್ಮೆ ಜೆಡಿಎಸ್ ಪರ ವಾಲಿದ್ದಾರೆ ಕುಂದಕೂರು. ಇನ್ನ ಹೆಚ್ ಡಿ ಕುಮಾರಸ್ವಾಮಿ ಜೊತೆಗಿನ ಮನಸ್ತಾಪ ಬಗೆಹರಿದಿದೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಪರ ನಾನು ಮತ ಹಾಕಿದ್ದೀನಿ ಅಂತ ಕೂಡ ಹೇಳಿರುವಂತಹದ್ದು ಕುಂದಕೂರು. ಸಮಾಧಾನ ಕೆಲವು ಮನಸ್ತಾಪಗಳು ಇದ್ದಿರತಕ್ಕಂಥದ್ದು ನಿಜ. ನಿನ್ನೆ ರಾತ್ರಿ ನಮ್ಮ ಯುವ ನಾಯಕರಾದ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಕುಮಾರಣ್ಣವರು ನಿನ್ನೆ ರಾತ್ರಿ ನನ್ನ ಸಹೋದರರಿಗೆ ಭೇಟಿಯಾಗಿ ನಮಗೂ ಭೇಟಿಯಾಗಿ ಕೆಲವು ಮನಸ್ಸಿನಾಗ ಇರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಯುವ ನಾಯಕರು ಅದೊಂದು ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳು ಬಗೆಹರಿಸಲಿಕ್ಕೆ ಒಂದು ನಿನ್ನೆ ರಾತ್ರಿ ಮನೆಗೆ ಬಂದಿದ್ದರು, ಮಾತಾಡಿದ್ದೀವಿ, ಬಗೆಹರಿದಿದೆ. ಒಂದು ಇವತ್ತು ಪಕ್ಷದ ಅಭ್ಯರ್ಥಿ ಪರ ಮತ ನೀಡಿದ್ರು. ಬೇರೆ ಪಕ್ಷದವರು ಒಂದು ಆಸೆ ಇಟ್ಕೊಂಡಿದ್ರು ಸರ್, ನಿಮ್ಮ ಮತ ಅವ್ರಿಗೆ ಸಿಗುತ್ತೆ ಅಂತ. ಇಲ್ಲ, ನಾನು ಒಂದನ್ನೇ ಹೇಳ್ತೀನಿ, ರಾಜ್ಯಸಭಾ ವಿಚಾರವಾಗಿ ಯಾರು ಎಂದ್ಕೊತಂದ್ರೆ ನನಗೆ ಮತ ನೀಡಬೇಕು ಅಂತ ತಿಳ್ಕೊಂಡು ಯಾರು ಹೇಳಿಲ್ಲ. ಅದ್ರ ಪ್ರಶ್ನೆ ಉದ್ಭವ ಸರ್, ರಾಜ್ಯಸಭಾ ವಿಚಾರವಾಗಿ ಯಾರು ಸಂಪರ್ಕ ಮಾಡಿ? ಖಂಡಿತವಾಗಿ ಪಕ್ಷದ ಸೂಚನೆ ಪ್ರಕಾರ ಪಕ್ಷ ಎಂದ್ಕೊತಂದ್ರೆ ವಿಪ್ ಅನ್ನ ಜಾರಿ ಮಾಡಿದೆ. ಹಾಗಾಗಿ ಎಂದ್ಕೊತಂದ್ರೆ ನಾವು ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ನೀಡಿದ್ದೀವಿ. ಅವ್ರ ಪಕ್ಷಕ್ಕೆ ಅವ್ರಿಗೆ ಕೇಳ್ಬೇಕು, ಅದ್ ನನಗೆ ಕೇಳ್ಬೇಕು. ಥ್ಯಾಂಕ್ ಯು ಸರ್.